ಮಾನ್ಯ ಸಭಾಧ್ಯಕ್ಷರೇ, ಅವಕಾಶಕ್ಕಾಗಿ ಧನ್ಯವಾದಗಳು. 15ನೇ ವಿಧಾನಸಭೆ ಅಧಿವೇಶನಕ್ಕೆ ಪವಿತ್ರವಾಗಿರುವಂಥ ಸದನದಲ್ಲಿ ಪ್ರಜಾಪ್ರಭುತ್ವದ ದೇಗುಲ ಇದು. ಭಾಳ ಸಂದರ್ಭದಲ್ಲಿ ನನಗೆ ಅವಕಾಶ ಮಾಡಿಕೊಟ್ಟಿರ್ತೀರ. ಮೊದಲನೇದಾಗಿ ಆಯ್ಕೆ ಆಗಿ ಬಂದಾಗ ಕೂಡ ನಿಮಗೆ ಹೆಣ್ಮಕ್ಕಳ ಬಗ್ಗೆ ಇರುವ ಕನಿಕರ, ಅಭಿಮಾನ, ಗೌರವ, ನಿಮ್ಮ ಹೊಟ್ಟೆಯಲ್ಲಿ ಹೆಣ್ಮಕ್ಳು ಹುಟ್ಟಬೇಕು ಅಂತ ನಾನು ದೇವರಲ್ಲಿ ಪ್ರಾರ್ಥಿಸ್ತೀನಿ. ನಮ್ಮೆಲ್ಲ ಕೆಲವೇ ಜನ ಹೆಣ್ಮಕ್ಳು ಇದ್ರು ಕೂಡ ನೀವು ಅವಕಾಶ ಕೇಳಿ. ಅಮ್ಮ, ನನಗೆ 3 ಜನ ಹೆಣ್ಮಕ್ಳು, ನನಗೆ ಗೊತ್ತಿರಲಿಲ್ಲ. ಆದ್ರೂ ಕೂಡ ನಮ್ಗೆ ಏನಾದ್ರೂ ಜಯಲಕ್ಷ್ಮಿ, ರಾಜಲಕ್ಷ್ಮಿ, ಶ್ರೀಲಕ್ಷ್ಮಿ ಅಂತ 3 ಜನ ಹೆಣ್ಮಕ್ಳು ನನಗೆ. ಮನಸಾರೆ ನನ್ನ ಮನಸ್ಸಿನ ಮಾತುಗಳನ್ನ ಹೇಳಕ್ ಅವಕಾಶ ಮಾಡಿಕೊಟ್ಟಿದ್ದೀರಾ. ಸದನದಲ್ಲಿ ಹೊಸ ಪರಿಚಯ, ನಮಗೆ ಅನುಭವ ಕಡಿಮೆ, ಆದ್ರೂ ಕೂಡ ನಾವೇನೋ ಒಂದು ಕಷ್ಟಗಳನ್ನ ಹೇಳಬೇಕು ಅಂದಾಗ ಸದನದಲ್ಲಿ ಅವಕಾಶ ಮಾಡಿಕೊಟ್ಟಿದ್ದೀರಾ. ತಂದೆ ಸ್ಥಾನದಲ್ಲಿ ಕಾಣಿಸಿದ್ದೀರಾ, ಸಹಾಯ ಮಾಡಿದ್ದೀರಾ ಕೆಲವೊಂದು ಸಂದರ್ಭದಲ್ಲಿ. ಅದಕ್ಕೋಸ್ಕರ ಮನಸ್ಫೂರ್ತಿಯಿಂದ ಅದನ್ನ ನಾನು ಹೇಳ್ತಾ ಇದ್ದೀನಿ.